ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲ ಸಂಕಲನಾತ್ಮಕ ಪರೀಕ್ಷೆ ಎಸ್ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸಮಯ 3:15, ಅಂಕಗಳು 100. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಉತ್ತರಕ್ಕಾಗಿ ಕೊಟ್ಟಿರೋ ಜಾಗದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. ಮೊದಲ ಪ್ರಶ್ನೆ, ಶುದ್ಧಿಯನ್ನು ಪದದಲ್ಲಿ ಉಂಟಾದ ಸಂಧಿ ಆಗಮ ಸಂಧಿ, ಆ ಗುಣಸಂಧಿ, ಈ ಆದೇಶ ಸಂಧಿ, ಈ ಲೋಪಸಂಧಿ. ಪ್ರಶ್ನೆ 2, ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. ಈ ವಾಕ್ಯದಲ್ಲಿರುವ ಸರ್ವನಾಮ ಜಯಪುರ, ಆ ನನ್ನ, ಸಿ ಪಾಲಿಗೆ, ಈ ಹೊಸ. ಪ್ರಶ್ನೆ 3, ಗುರುವನ್ನು ಪದದಲ್ಲಿರುವ ವಿಭಕ್ತಿಯ ಹೆಸರು ಅಪ್ರಥಮ, ಆ ದ್ವಿತೀಯ, ಈ ತೃತೀಯ, ಈ ಚತುರ್ಥಿ. ಪ್ರಶ್ನೆ 4, ಕನ್ನಡ ವರ್ಣಮಾಲೆಯಲ್ಲಿನ ಅನುನಾಸಿಕಗಳು ಅ ಅಂ ಅಹ ಆ ಖ ಛ ಠ ಥ ಪ ಇ ಅ ಆ ಇ ಈ ಉ ಇ ಙ ಯ ನ ನ ಮ. ಪ್ರಶ್ನೆ 5, ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಅ ಒಗ್ಗಟ್ಟು, ಆ ಹೆಮ್ಮರ, ಈ ಮರಗಾಲು, ಈ ಬೆಟ್ಟದಾವರೆ. ಪ್ರಶ್ನೆ 6, ನೆಲದ ಮೇಲೆ ಬಿದ್ದ ಭರತನನ್ನ ಶ್ರೀರಾಮನನ್ನು ನೋಡಿದನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಅ ನೆಲ, ಆ ಶ್ರೀರಾಮ, ಈ ಭರತ, ಈ ನೋಡಿದನು. ಸ್ನೇಹಿತರೆ, ಆಲ್ರೆಡಿ ನಾವು ಎಸ್ 9ನೇ ತರಗತಿಗೆ ಎಸ್ಎ 1 ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ಹಿಂದಿಯಲ್ಲಿ SSಅಲ್ಲಿ ಹಾಕಿದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ FASA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತಕ್ಕಂಥದ್ದೊಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ, ಅದನ್ನು ಒತ್ತಿ ನೋಡ್ಬೋದು. 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳು ಸಹಿತ ಇದ್ದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಸಹಿತ ನೋಡಿ. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ. 7, ತರಕ್ಷು ಹುಲಿ, ವಾತ್ಸಲ್ಯ ಡ್ಯಾಶ್. 8, ವೀರ ಬೀರ ರಾಯ ಡ್ಯಾಶ್. 9, ಕಾಡು ಮೇಡು ಜೋಡು ನುಡಿ ಬಣ್ಣ ಬಣ್ಣ ಡ್ಯಾಶ್. 10, ದರ್ಶನವನ್ನು ಆಗಮ ಸಂಧಿ ಜಾವದಲ್ಲದ್ದು ಡ್ಯಾಶ್. ಮುಖ್ಯ ಪ್ರಶ್ನೆ 2, ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 7 ಪ್ರಶ್ನೆ, ತಲಾ ಒಂದೊಂದಕ್ಕೆ ಒಂದೊಂದು ಅಂಕ. ಪ್ರಶ್ನೆ 11, ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? 12, ಜಯಪುರದ ಪೂರ್ವದ ರಾಜಧಾನಿ ಯಾವುದು? 13, ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? 14, ರಾಧಾಕೃಷ್ಣನ್ ಅವರ ತಂದೆ ತಾಯಿಯ ಹೆಸರೇನು? 17, ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಯಾವವು? 16, ಅಭಯ ರುಚಿಯ ಸಹೋದರಿಯ ಹೆಸರೇನು? 17, ಪಂಡರಿಬಾಯಿ ನಟಿಸಿದ ಮೊದಲ ಚಲನಚಿತ್ರದ ಹೆಸರೇನು? ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದ. 10 ಪ್ರಶ್ನೆಗಳಿರ್ತಾವ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 20 ಅಂಕ. ಪ್ರಶ್ನೆ 18, ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ. 19, ಶ್ರೀರಾಮನು ಹೇಳಿದಂತೆ ದೂತನ ಹೇಗಿರಬೇಕು? 20, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ. 21, ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ. 22, ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ? 23, ಅಭಯ ರುಚಿ ತಲ್ಲನಗೊಳ್ಳಲು ಕಾರಣವೇನು? 24, ಪಂಡರಿಬಾಯಿ ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? 25, ಪಂಡರಿಬಾಯಿ ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು? 26, ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ಏನೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು? 27, ಲಾಂಚು ಹೊಳೆಯ ದಡಕ್ಕೆ ಬಂದು ನಿಂತಾಗ ಜನರ ಗಡಿಬಿಡಿ ಹೇಗಿರುತ್ತದೆ? ಇನ್ನು ಮುಂದೆ ಸಾಹಿತಿಗಳ ಪರಿಚಯವನ್ನು ಬರೀಬೇಕು. ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು 28, SL ಭೈರಪ್ಪ. 29, ರತ್ನಾಕರ ವರ್ಣಿ. ಓಕೆ, ಪ್ರತಿಯೊಂದಕ್ಕೆ 3 ಅಂಕ, ಒಟ್ಟಾರೆ 6 ಅಂಕ. ಇನ್ನು 30ನೇ ಪ್ರಶ್ನೆ, ಕೆಳಗಿನ ಭಾಗಕ್ಕೆ ಪ್ರಸ್ತಾರ ಹಾಕಬೇಕು, ಗಣ ವಿಭಾಗ ಮಾಡಿ ಛಂದಸ್ತೀರ್ನ ಹೆಸರನ್ನು ಬರೆದ್ರೆ 3 ಅಂಕ ಕೊಡ್ತಾರೆ. ನಿಯತಿ ಅನಾರ ಮೀರೆದ ಪರ, ಭಯ ಮೇವುದೋ ಮುಟ್ಟಿದಡೆಗೆ ಸೇರಿಸುವುದೇ ಕೇಳು. ಇನ್ನು 31ರಲ್ಲಿ ಅಲಂಕಾರ ಕೊಟ್ಟಿದ್ದಾರೆ, ಅದರನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯವನ್ನು ಮಾಡಬೇಕು. ಅಂಬುಜವೆಲ್ಲವೂ ರವಿಯ ನೋಡುವಂತೆ ತುಂಬಿದ ಸಭೆಯೆಲ್ಲ ರೂಪನ ನೋಡಿತು. ಇನ್ನು ಗಾದೆ ಮಾತು ವಿಸ್ತರಿಸಿ ಬರಬೇಕು. 32ನೇ ಪ್ರಶ್ನೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಥವಾ ತುಂಬಿದ ಕೊಡ ತುಳುಕೋದಿಲ್ಲ? 2ರಲ್ಲಿ 1 ಗಾದೆ ಮಾತನ್ನು ಬರೀರಿ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕಾಗ್ತದೆ. 5 ಪ್ರಶ್ನೆಗಳು ಇರ್ತಾವೆ, ತಲಾ 1ಕ್ಕೆ 3 ಅಂಕ. 33ನೇ ಪ್ರಶ್ನೆ, 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. 34, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. 35, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯರಂತೆ ಕಂಡು ವರ್ತಿಸಿದವರು. 36, ನಡೆ ನುಡಿಗಳಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. 37, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. 38, ಕನ್ನಡದೊಳಗೊಂದು ಕಥೆಯ ಪೇಳುವೇನು. 15,
ನವಭಾವದಿಂದ ಹಿಡಿದು ವೀರಧ್ವನಿ ಏರಬೇಕು ಈ ಪದ್ಯ ಬರಿಬೇಕು ನಾಲ್ಕು ಅಂಕ ಅಥವಾ ಜಾತಿ ಕುಲದಿಂದ ಹಿಡಿದು ಗುಡುಗಬೇಕುವರೆಗೂ ಕೂಡ ಪದ್ಯದ ನಾಲ್ಕು ಸಾಲುಗಳು ಬರೆದರೆ ಒಂದೊಂದು ಸಾಲಿಗೆ ಒಂದಂಕ ಕೊಡ್ತಾರೆ. ನಲವತ್ತನೇ ಪ್ರಶ್ನೆ ಇದೆ, ಪದ್ಯಭಾಗ ಇದೆ. ಈ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯ ಆಧರಿಸಿ ಸಾರಾಂಶವನ್ನು ಬರಿಬೇಕು. ಏನಿತ್ತಂದರೆ, ಪ್ರಜೆಯಲ್ಲಂ ಜಲಗಂಧ ಸ್ರಜ ತಂಡುಲ ಧೂಪ ದೀಪ ಚರು ತಾಂಬುಲ ವಜ್ರದಿಂ ಪೂಜಿಸುವುದು ಜೀವಜಾತದಿಂದೆನೆಗೆ ಬಲಿಯನಿತ್ತೊಡೆ ಮುನಿವೆಂ ಅಂತಕ್ಕಂಥದ್ದು ಇದೆ. ಇನ್ನು ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಎರಡು ಪ್ರಶ್ನೆ, ತಲಾ ಪ್ರಶ್ನೆಗೆ ನಾಲ್ಕು ನಾಲ್ಕು ಅಂಕ. ನಲವತ್ತೊಂದರಲ್ಲಿ ಮೊದಲ ಪ್ರಶ್ನೆ, ಜಂತ್ರ ಮಂತ್ರದ ವಿಶೇಷತೆ ಕುರಿತು ಬರೆಯಿರಿ ಅಥವಾ ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯ ಮತ್ತು ಅಲ್ಲಿನ ಜನರಿಗೆ ಬಣ್ಣದ ಮೇಲಿರುವ ಮೋಹವನ್ನು ಕುರಿತು ಬರೆಯಿರಿ. ನಲವತ್ತೆರಡು, ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸೂರಂ ಯಕ್ಕುಂಡಿಯವರ ಪಾರಿವಾಳ ಪದ್ಯವನ್ನು ಕಥಾರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ನಲವತ್ತ್ಮೂರನೇ ಪ್ರಶ್ನೆ ಇದೆ, ಇಲ್ಲಿ ಗದ್ಯಭಾಗ ಕೊಟ್ಟಿದ್ದಾರೆ. ಈ ಗದ್ಯಭಾಗವನ್ನು ಚೆನ್ನಾಗಿ ಓದಿ ಕೆಳಗಡೆ ಇರತಕ್ಕಂಥ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ತಲಾ ಒಂದು ಉತ್ತರಕ್ಕೆ ಎರಡೆರಡು ಅಂಕ ಇರ್ತದೆ. ಓಕೆ, ಇಷ್ಟೆಲ್ಲ ಗದ್ಯಭಾಗ ಇತ್ತು. ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ. ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು, ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು ಅಂತ ಇದೆ. ಇನ್ನು ಮುಂದೆ ಎಸ್ ಪತ್ರಲೇಖನ ಇತ್ತು. ನಿಮ್ಮನ್ನು ವಿಜಯಪುರದ ಶ್ರೀ ಶಾರದಾ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸುಮನ ಅಂತ ಭಾವಿಸಿಕೊಂಡು ನಿಮ್ಮ ಅಕ್ಕನ ಮದುವೆಗೆ ಹೋಗಲು ಎರಡು ದಿನ ರಜೆ ಕೋರಿ ನಿಮ್ಮ ತರಗತಿ ಶಿಕ್ಷಕರಿಗೊಂದು ಪತ್ರ ಬರೆಯಿರಿ. ಐದು ಅಂಕ ಇದೆ. ಸೊ ಸ್ನೇಹಿತರೆ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದು ಜಾಯ್ನ್ ಆದರೆ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ಗಳ ವಿಡಿಯೋಗಳಾಗಿರ್ಬೋದು, PDFಗಳಾಗಿರ್ಬೋದು, ಥಾಟ್ಸ್ ಆಗಿರ್ಬೋದು, ನಿಮ್ಮ ಸ್ಟಡಿಗೆ ಬೇಕಾಗ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಅಲ್ಲಿ ನೀವು ಅದರ ಉಪಯೋಗವನ್ನು ಪಡಿಬೋದು. ಎಲ್ಲ ವಿಷಯಗಳಲ್ಲಿನೂ ಕೂಡ ಕ್ವಶನ್ ಪೇಪರ್ಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಎಸ್ FASA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಆಲ್ ಕ್ಲಾಸ್ ಆಲ್ ಸಬ್ಜೆಕ್ಟ್ ಅಂತಲೇ ಇದೆ, ಅದನ್ನು ಒತ್ತಿ ನೋಡಿ. ಸೊ ನೆಕ್ಸ್ಟ್ ನಿಬಂಧ ಇದೆ, ಅಂದರೆ ಪ್ರಬಂಧ ಬರೀಬೇಕು 10 ವಾಕ್ಯಗಳಿಗೆ ಮೀರದಂತೆ. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಥವಾ ನಿರುದ್ಯೋಗ ಸಮಸ್ಯೆ ಅಂತ ಇದೆ. ಎರಡರಲ್ಲಿ ಒಂದಕ್ಕೆ ಬರೆದರೆ ನಿಮಗೆ 5 ಅಂಕ ಕೊಡ್ತಾರೆ. ಇಷ್ಟಿತ್ತು 9ನೇ ತರಗತಿಯ ಕನ್ನಡದಲ್ಲಿ. ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಮಾದರಿ ಮಾತ್ರ. ಸೊ ವಿದ್ಯಾರ್ಥಿಗಳು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕೇಳ್ತಾರೆ, ಇದೇ ಬರ್ತದ ಸರ್ ಇದೆ. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚು, ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕಿದ್ದಾರೆ. ಸೊ ಈ ಕ್ವಶನ್ಸ್ಗಳು ಬರಬಹುದು, ಬಟ್ ಇದು ಕ್ವಶನ್ ಪೇಪರ್ ನಿಮಗೆ ಮಾಡೆಲ್ ಮಾತ್ರ. ಈ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತದೆ ಅಂತಕ್ಕಂಥ ತಿಳ್ಕೊಂಡು ಅಭ್ಯಾಸ ಮಾಡಿ. ನೀವು ಎಲ್ಲ ಪಾಠಗಳನ್ನು ನಾವು ಕ್ವಶನ್ ಆನ್ಸರ್ ಹಾಕಿದ್ದೀವಿ. ಸುಮಾರು ಒಂದೆರಡು ಗಂಟೆ ಒಳಗಡೆ ನೀವು ಎಲ್ಲ ಪಾಠದ ರಿವಿಷನ್ನ ಏನು ಮಾಡಬೇಕಪ್ಪ ಅಂದರೆ ಮಾಡಬೇಕು. ಚೆನ್ನಾಗಿ ಬರೀತಕ್ಕಂಥ ಸಾಮರ್ಥ್ಯಗಳನ್ನು ಕೊಡ್ರಿ. ಚೆನ್ನಾಗಿ ಬರೆದ್ರೆ ಅಂಕಗಳು ನಿಮ್ಗೆ ಏನಾಗ್ತಪ್ಪ ಅಂದರೆ ಹೆಚ್ಚು ಸಿಗ್ತವೆ. ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.